Hello everyone, welcome to our channel Campus Reconnect. RRB board officially announced RRB NTPC 2020 examination conducted on 15 December onwards. As per RRB board, Railway Recruitment Board NTPC exam date na 15 December inna conduct madalu thirmanisidhi. ಈ ಎಕ್ಸಾಮ್ನ ನೀವು ಐದರ್ ಕನ್ನಡದಲ್ಲಾದರೂ ಬರಿಬೋದು ಅಥವಾ ಇಂಗ್ಲೀಷ್ನಲ್ಲಾದರೂ ಬರಿಬೋದು. ಈ ವಿಡಿಯೋದಲ್ಲಿ ನೀವು ಎಕ್ಸಾಮ್ನ ಕರೆಂಟ್ ಅಫೇರ್ಸ್ನ ಯಾವ ರೀತಿ ಕವರ್ ಮಾಡಬೇಕು, ಅದೇ ರೀತಿ ಈ ಕರೆಂಟ್ ಅಫೇರ್ಸ್ನಲ್ಲಿ ಯಾವ ಥರ ಇಂಪಾರ್ಟೆಂಟ್ ಕನ್ಸೆಪ್ಟ್ನ ನೀವು ಪಿಕಪ್ ಮಾಡಬೇಕು, ಅದೇ ರೀತಿ ಸ್ಟ್ಯಾಟಿಕ್ ಪೋರ್ಷನ್ನ ಕರೆಂಟ್ ಅಫೇರ್ಸ್ಗೆ ಯಾವ ಥರ ಲಿಂಕ್ ಮಾಡಿ ನೀವು ಪ್ರಿಪೇರ್ ಆಗಬೇಕು, ಅದೇ ರೀತಿ ಪಾಲಿಟಿ ಆಗಲಿ, ಹಿಸ್ಟ್ರಿ ಆಗಲಿ, ಜಿಯೋಗ್ರಫಿ ಆಗಲಿ, ಯಾವ ಥರ ಯಾವ ಪೋರ್ಷನ್ನ ಇಂಪಾರ್ಟೆಂಟ್ ರಷ್ಟ್ ಮಾಡಬೇಕು, ಅದೇ ರೀತಿ ಆ್ಯಪ್ಟಿಟ್ಯೂಡ್ ಆಗಲಿ, ರೀಸನಿಂಗ್ ಆಗಲಿ ಯಾವ ಥರ ಟ್ಯಾಕಲ್ ಮಾಡಬೇಕು, ಅದೇ ರೀತಿ ರಿಸೋರ್ಸ್ ಬಗ್ಗೆ ಆಗಲಿ, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಒನ್ ಬೈ ಒನ್ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಬಹಳಷ್ಟು ಜನರಲ್ಲಿ ಕನ್ನಡದಲ್ಲಿ ಮಟೀರಿಯಲ್ಸ್ ಸಿಗೋದಿಲ್ಲ, ಆದ್ದರಿಂದ ನಾವು ಕ್ಯಾಂಪಸ್ ರೀಕನೆಕ್ಟ್ ಟೀಮ್ ಇಂಟ್ರೊಡ್ಯೂಸ್ ನ್ಯೂ ವೇ ಆಫ್ ಲರ್ನಿಂಗ್. ನೀವು ಈ ನಮ್ಮ ವೆಬ್ಸೈಟ್ನಿಂದ ರಿಸೋರ್ಸ್ನ ಮೂರು ಭಾಷೆಗಳಲ್ಲಿ ನೀವು ಪಡಿಬೋದು. ಮೊದಲಿಗೆ ಎಕ್ಸಾಂಪಲ್ ನೋಡೋದಾದ್ರೆ ನೀವು ಇಂಗ್ಲೀಷ್ನಲ್ಲಿ ತೊಗೋಬೋದು, ಅದೇ ರೀತಿ ನಮ್ಮ ರಿಸೋರ್ಸ್ನ ಈ ಹಿಂದಿಯಲ್ಲಿ ಕೂಡ ಅವೈಲೇಬಲ್ ಇದೆ, ಅದೇ ರೀತಿ ರಿಸೋರ್ಸ್ ಕನ್ನಡದಲ್ಲಿ ಕೂಡ ನಿಮ್ಮ ಈ ರಿಸೋರ್ಸ್ನ ಅವೈಲೇಬಲ್ ಇದೆ. ಇನ್ನು ಅದೇ ರೀತಿ ನಾವು ಕರೆಂಟ್ ಅಫೇರ್ಸ್ನ ಸೆಕ್ಷನಲ್ಸ್ ಆಗಿಬಿಟ್ಟಿದೆ. ಪ್ರಮುಖ ದಿನಗಳ ಬಗ್ಗೆ ಆಗಲಿ, ಸರ್ಕಾರದ ಯೋಜನೆಗಳ ಬಗ್ಗೆ ಆಗಲಿ, ಡಿಫ್ರೆಂಟ್ ವರದಿ ಭಾರತ ಅದರಲ್ಲಿ ಶ್ರೇಯಾಂಕ ಎಷ್ಟನೇ ಸ್ಥಾನದಲ್ಲಿದೆ, ಅದೇ ರೀತಿ ಶೃಂಗಸಭೆಗಳು ಮತ್ತು ಸಮ್ಮೇಳನಗಳು, ಅದೇ ರೀತಿ ರಾಷ್ಟ್ರೀಯ ವ್ಯವಹಾರಗಳು, ಅದೇ ರೀತಿ ಸ್ಟ್ಯಾಟಿಕ್ ಜಿ ಕೆ ಸ್ಟೇಟ್ ವೈಸ್, ಅದೇ ರೀತಿ ನ್ಯಾಷನಲ್ ಲೆವೆಲ್ ಜಿ ಕೆ ಆಗಲಿ, ಅದೇ ರೀತಿ ಅಂತಾರಾಷ್ಟ್ರೀಯ ವ್ಯವಹಾರಗಳ ಬಗ್ಗೆ ಆಗಲಿ, ಅದೇ ರೀತಿ ಆರ್ಥಿಕತೆ ಎಕನಾಮಿ ಬಗ್ಗೆ ಆಗಲಿ ಸಪ್ರೇಟಾಗಿ ಒನ್ ಬೈ, ಅದೇ ರೀತಿ ಬುಕ್ಸ್ ಆ್ಯಂಡ್ ಆಥರ್ಸ್ ಒನ್ ಬೈ ಒನ್, ಅದೇ ರೀತಿ ಡಿಫೆನ್ಸ್ ಬಗ್ಗೆ ಆಗಲಿ, ಪ್ರಮುಖ ಸಮಿತಿಗಳ ಬಗ್ಗೆ ಆಗಲಿ, ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಆಗಲಿ, ಡಿಫ್ರೆಂಟಾಗಿ ಸೆಕ್ಷನಲ್ ವೈಸ್ ಆಗಿ ನಾವು ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ನ ಅವೈಲೇಬಲ್ ಮಾಡ್ತಾ ಇದ್ದೀವಿ. ಐದರ್ ಇಂಗ್ಲೀಷ್ ಅವ್ರ ಹಿಂದಿ ಅವ್ರ ಕನ್ನಡ ಅವೈಲೇಬಲ್ ಇನ್ ತ್ರೀ ಲ್ಯಾಂಗ್ವೇಜ್. ನೀವು ಇಲ್ಲಿರೋ ಲ್ಯಾಂಗ್ವೇಜ್ ಅಂತ ನಿಮಗೆ ಯಾವ ಲ್ಯಾಂಗ್ವೇಜ್ನಲ್ಲಿ ಬೇಕೋ ಆ ಲ್ಯಾಂಗ್ವೇಜ್ನಲ್ಲಿ ನಿಮ್ಮ ಸೆಲೆಕ್ಟ್ ಮಾಡ್ಕೋಬೋದು. ಅದೇ ರೀತಿ ನೀವು RRB ರೈಲ್ವೆ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ರೆ ಇಂಪಾರ್ಟೆಂಟ್ ಡೇಸ್ ಬಗ್ಗೆ ಡೇಸ್ಗಳ ಬಗ್ಗೆ ಕಾಮನ್ ಆಗಿ ಹೇಳ್ತಿರ್ತಾರೆ. ಇಂಪಾರ್ಟೆಂಟ್ ಡೇಸ್ಗಳ ಬಗ್ಗೆ ಆಗಲಿ, ಫಾರ್ ಎಕ್ಸಾಂಪಲ್ ನೋಡೋದಾದರೆ ರೀಸೆಂಟಾಗಿ 1 August ಸೆಲೆಬ್ರೇಟ್ ದ ಮುಸ್ಲಿಂ ವುಮನ್ ರೈಟ್ಸ್ ಡೇ ಟು ಸೇ ದ ಕ್ರಾಸ್ ದ ನೇಷನ್, ಫಸ್ಟ್ ಆನಿವರ್ಸರಿ ಆಫ್ ದ ಟ್ರಿಪಲ್ ತಲಾಕ್ ಬಿಲ್ ಬಗ್ಗೆ ಕೇಳ್ತಿರ್ತಾರೆ. ಇದರಲ್ಲಿ ಯಾವ ಥರ ನಾವು ಸ್ಟ್ಯಾಟಿಕ್ ಪೋರ್ಷನ್ಗೆ ಲಿಂಕ್ ಮಾಡಬೇಕಂದ್ರೆ ಟ್ರಿಪಲ್ ತಲಾಕ್ ಎಷ್ಟನೇ ಅಮೆಂಡ್ಮೆಂಟ್ನಲ್ಲಿ ಪಾಸಾಯಿತು, ಟ್ರಿಪಲ್ ತಲಾಕ್ ಎಷ್ಟನೇ ಬಿಲ್ನಲ್ಲಿ ಪಾಸಾಯಿತು, ಅದೇ ರೀತಿ ಒಂದು ಬಿಲ್ಸ್ ಪಾಸ್ ಆದ ತಕ್ಷಣ ಪ್ರೆಸಿಡೆಂಟ್ ಅವರ ಹಸ್ತಾಕ್ಷರ ಅದರ ಮೇಲೆ ಮೂಡಿದ ಮೇಲೆ ಅದು ಒಂದು ಕಾನೂನಾಗಿ ಬದಲಾಗ್ತದೆ. ಇನ್ನು ಅದೇ ರೀತಿ 7 August ಸೆಲೆಬ್ರೇಟ್ಸ್ ನ್ಯಾಷನಲ್ ಹ್ಯಾಂಡ್ಲೂಮ್ಸ್ ಡೇ, ಅಂದರೆ ಈ ಹ್ಯಾಂಡ್ಲೂಮ್ಸ್ ಡೇ ಅನ್ನೋ ಅದರ ಥೀಮ್ ಏನಿದೆ, ಈ ಥರ ಥೀಮ್ ಅವರೇ ಕೇಳ್ತಾರೆ, ಅದರಲ್ಲಿ ಇಂಟರ್ಲಿಂಕ್ ಮಾಡಿ ಸ್ಟ್ಯಾಟಿಕ್ ಕ್ವೆಶನ್ಗೆ ಇಂಟರ್ಲಿಂಕ್ ಮಾಡಿ ಕ್ವೆಶನ್ ಆದರೂ ಕೇಳ್ತಿದ್ದಾರೆ. ಇನ್ನು ಗೌರ್ಮೆಂಟ್ ಸ್ಕೀಮ್ ಇಸ್ ವೆರಿ 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 ಇಂಪಾರ್ಟೆಂಟ್. ಕಾಮನ್ ಆಗಿ ಯಾವ ಸ್ಕೀಮ್ನ ಯಾವ ಸ್ಟೇಟ್ ಅನೌನ್ಸ್ ಮಾಡ್ತಂತಾರೆ ಕೇಳ್ತಾರೆ, ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಿದಂಥ ಸ್ಕೀಮ್ಗಳ ಬಗ್ಗೆ ಅದು ಕೇಳ್ತಿರ್ತಾರೆ. ಇನ್ನು ಇಂಡಿಯಾ ರ್ಯಾಂಕ್ ಇನ್ ಡಿಫ್ರೆಂಟ್ ರಿಪೋರ್ಟ್, ಯಾವುದೇ ಒಂದು ಸ್ಟೇಟ್ ಆಗಲಿ, ನ್ಯಾಷನಲ್ ಆಗಲಿ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ರಿಪೋರ್ಟ್ ಮಾಡಿದಂಥ ರಿಪೋರ್ಟ್ನಲ್ಲಿ ನಮ್ಮ ದೇಶದ ರಿಪೋರ್ಟ್ ಎಷ್ಟನೇ ಸ್ಥಾನದಲ್ಲಿದೆ, ಅದರಲ್ಲಿ ಫಸ್ಟ್ ಈಗ ಎಕ್ಸಾಂಪಲ್ ನೋಡಿದ್ರೆ ಅಮೂಲ್ ಬಿಕಮ್ ಫಸ್ಟ್ ಇಂಡಿಯನ್ ಡೈರಿ ಕಂಪ್ನಿ ಟು ಬಿ ರಬೋಬ್ಯಾಂಕ್ಸ್ ಗ್ಲೋಬಲ್ ಟಾಪ್ 20 ಲಿಸ್ಟ್ ಅಂತಿದೆ. ಈ ಆರ್ಗನೈಸೇಷನ್ ಎಲ್ಲಿದೆ, ಅದೇ ರೀತಿ ಟಾಪ್ನಲ್ಲಿ ಯಾವ ಸ್ಟೇಟ್ ಇದೆ, ಇನ್ನು ಅದೇ ರೀತಿ ಇಂಡಿಯಾ 79th ಪ್ಲೇಸ್ ಇನ್ ದ ಡಿಜಿಟಲ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್ 2020 ಇನ್ 85 ಕಂಟ್ರೀಸ್, ಅದೇ ರೀತಿ ನಮ್ಮ ಇಂಡಿಯಾ ಭಾರತ ಯಾವುದೇ ರಿಪೋರ್ಟ್ ಬರಲಿ ಅದು ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ಅದೇ ರೀತಿ ಫಸ್ಟ್ ಕಂಟ್ರಿ ಯಾವುದಿದೆ, ಲೀಸ್ಟ್ ಕಂಟ್ರಿ ಯಾವುದಿದೆ, ಅದೇ ರೀತಿ ಈ ರ್ಯಾಂಕಿಂಗ್ ಯಾವುದೇ ರಿಪೋರ್ಟ್ ಬಿಟ್ಟರೂ ಈ ಥರ ನೀವು ಕ್ವಶನ್ನ ಟ್ಯಾಕಲ್ ಮಾಡ್ಕೋಬೇಕು. ಇನ್ನು ಅದೇ ರೀತಿ ಸಮಿತ್ ಆಗಲಿ, ಕಾನ್ಫರೆನ್ಸ್ ಆಗಲಿ, ಈಗ ರೀಸೆಂಟಾಗಿ UAE ಹೋಸ್ಟ್ 6th ಆ್ಯನುವಲ್ ಮೀಟಿಂಗ್ ಆಫ್ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ ಕೇಳ್ತಾರೆ, ಅದೇ ರೀತಿ ಇದರಲ್ಲಿ ಯಾವ ಥರ ಏಷ್ಯಾ ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ನ ಎಲ್ಲಿದೆ, ಅದೇ ರೀತಿ ಅದರ ಚೇರ್ಪರ್ಸನ್ ಯಾರು, ಈ ಥರ ಒನ್ ಬೈ ಒನ್ ನೀವು ಡಿಸ್ಕಷನ್ ಮಾಡಬೇಕು. ಅದೇ ರೀತಿ ಪ್ರಕಾಶ್ ಜಾವಡೇಕರ್ ರಿಪ್ರೆಸೆಂಟ್ ಇಂಡಿಯಾ 6th ಬ್ರಿಕ್ ಸಮಿತ್, ಬ್ರಿಕ್ ಸಮಿತ್ ಯಾವ ಕಂಟ್ರಿಗಳು ಬರ್ತವೆ, ಅದೇ ರೀತಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಆ್ಯಂಡ್ ಶ್ರೀಲಂಕಾ, ಸಾರಿ ಸೌತ್ ಆಫ್ರಿಕಾ. ಇನ್ನು ರೈಲ್ವೆ ಎಕ್ಸಾಮ್ಗಳಲ್ಲಿ ನ್ಯಾಷನಲೈಸ್ ಕರೆಂಟ್ ಅಫೇರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ನಾರ್ಥನ್ ರೈಲ್ವೆ ರನ್ಸ್ ಫಸ್ಟ್ ಎವರ್ ವ್ಯಾಪಾರ ಮಾಳ ಎಕ್ಸ್ಪ್ರೆಸ್ ಟ್ರೈನ್ ಅಂತಿದೆ, ಈ ಥರ ನ್ಯಾಷನಲ್ ಲೆವೆಲ್ ಕರೆಂಟ್ ಅಫೇರ್ಸ್ನ ಕೇಳ್ತಿದ್ದಾರೆ, ಅದೇ ರೀತಿ ಯಾವ ಮಿನಿಸ್ಟ್ರಿ ಅದನ್ನು ಪಬ್ಲಿಷ್ ಮಾಡ್ತು ಅಂತ ಕೇಳ್ತಿರ್ತಾರೆ. ಸೆಂಟ್ರಲ್ ಅಪ್ರೂವ್ಸ್ ದ ಮೇಘಾಲಯ ಗೌರ್ಮೆಂಟ್ ಪ್ರಪೋಸಲ್ ಫಾರ್ ಸೆಟ್ಟಿಂಗ್ ಅಪ್ ಡೈರೆಕ್ಟರೇಟ್ ಅಂತಿದೆ. ಇನ್ನು ಅದೇ ರೀತಿ ಇಂಡಿಯಾಸ್ ಫಸ್ಟ್ ಕಿಸಾನ್ ರೈಲ್ ಸ್ಪೆಷಲ್ ಪಾರ್ಸಲ್ ಟ್ರೈನ್ ರನ್ ಬಿಟ್ವೀನ್ ಮಹಾರಾಷ್ಟ್ರ ಟು ಬಿಹಾರ್, ಈ ಥರ ಕ್ವಶನ್ನ ನ್ಯಾಷನಲ್ ಅಫೇರ್ಸ್ನಲ್ಲಿ ಕೇಳ್ತಿರ್ತಾರೆ. ಇನ್ನು ಸ್ಟೇಟ್ ವೈಸ್ ನೋಡಿದ್ರೆ ಇಲ್ಲಿ ಎಕ್ಸಾಂಪಲ್ ಇದ್ದಾವೆ, ನೀವು ಈ ಎಕ್ಸಾಂಪಲ್ ನೋಡ್ಕೋಬೋದು.
ಇನ್ನು ಇಂಟರ್ನ್ಯಾಷನಲ್ ಅಫೇರ್ ಬಗ್ಗೆ ನೋಡೋ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡೋದಾದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಲಿ ಪ್ರೆಸಿಡೆಂಟ್ ಆಗಲಿ ಅಥವಾ ಇಂಡಿಯನ್ ಡಿಪ್ಲೊಮೇಟ್ ಆಗಲಿ ಯಾವುದರ ಕಂಟ್ರಿಗೆ ವಿಸಿಟ್ ಮಾಡಿದ್ರೆ ಆ ಕಂಟ್ರಿ ಬಗ್ಗೆ ಡಿಸ್ಕಷನ್ ತಿಳ್ಕೊಡಿ. ಅದೇ ರೀತಿ ಯಾವುದಾದ್ರೂ ಕಂಟ್ರಿ ಪ್ರೈಮ್ ಮಿನಿಸ್ಟರ್ ಚೇಂಜ್ ಆದರೆ ಆ ಈಗ ಗಯಾನಾ ಅಂತಿದೆ ಆ ಸ್ಟೇಟು ಕ್ಯಾಪಿಟಲ್ ಬಗ್ಗೆ ನೋಡ್ಕೊಳ್ಳಿ, ಅದೇ ರೀತಿ ಕರೆನ್ಸಿ ಬಗ್ಗೆ ನೋಡ್ಕೊಳ್ಳಿ, ಅದರ ಬಾರ್ಡರ್ ಶೇರ್ ಬಿಟ್ಟು ವಿಚ್ ಕಂಟ್ರಿ ಜೊತೆ ಆ ಯಾವ ಕಂಟ್ರಿ ಜೊತೆ ಬಾರ್ಡರ್ ಶೇರ್ ಮಾಡ್ತೀವಿ ಈ ಥರ ಎಲ್ಲ ನೋಡ್ಕೊಳ್ಳಿ. ಇನ್ನು ಎಕಾನಮಿ ಬಗ್ಗೆ ನೋಡೋದಾದರೆ ರೆಪೋ ರೇಟ್ ಏನಿದೆ, ಅದೇ ರೀತಿ ರಿವರ್ಸ್ ರೆಪೋ ರೇಟ್ ಏನಿದೆ, ಅದೇ ರೀತಿ ಬ್ಯಾಂಕ್ ಇಂಟ್ರೂಸ್ ಮಾಡೋಂಥ ಕೆಲವೊಂದು ಸ್ಕೀಮ್ಗಳ ಬಗ್ಗೆ ಆಗಲಿ. ಇನ್ನು ಆರ್ ಬಿ ಐ ಈಸ್ ದ ಲಾರ್ಜೆಸ್ಟ್ ಡಾಲರ್ ಬಯರ್ ಅಕಾರ್ಡಿಂಗ್ ಟು ಆಸ್ಟ್ರೇಲಿಯನ್ ಆ್ಯಂಡ್ ನ್ಯೂಜಿಲ್ಯಾಂಡ್ ಬ್ಯಾಂಕಿಂಗ್ ಗ್ರೂಪ್ ಆಫ್ ಲಿಮಿಟೆಡ್. ಈ ಥರ ಆಗಲಿ ಯಾವ ಬ್ಯಾಂಕು ಕೆಲವೊಂದು ಲಿಸ್ಟ್ ಕೆಲವೊಂದು ಎಕ್ಸಾಂಪಲ್ ನೋಡೋದಾದರೆ ಪಿನೋ ಪೇಮೆಂಟ್ ಬ್ಯಾಂಕ್ ಈಸ್ ಲಾಂಚ್ ದ ಜನಂ ಪಚತ್ತಲ್ ವಿಚ್ ಈಸ್ ಆ್ಯನ್ ಆಧಾರ್ ಅಥೆಂಟಿಕೇಶನ್ ಬೇಸ್ಡ್ ಡಿಜಿಟಲ್ ಸೇವಿಂಗ್ ಅಕೌಂಟ್. ಈ ಥರ ನೀವು ಎಕನಾಮಿಗೆ ಕರೆಂಟ್ ಅಫೇರ್ಸ್ನ ಸ್ಟಡಿ ಮಾಡಬೇಕಾಗ್ತದೆ. ಇನ್ನು ಬುಕ್ಸ್ ಆಥರ್ ಬಗ್ಗೆ ಆಗಲಿ, ಅವ್ರು ಬರ ಈಗ ಬುಕ್ ಆಥರ್ ಆಗಲಿ, ಬುಕ್ಸ್ ನೇಮ್ಸ್ ಬಗ್ಗೆ ಕಾಮನ್ ಆಗಿ ಯಾವ ಬುಕ್ನ ಯಾವ ಆಥರ್ ಬರೋದಂತ ಕೇಳ್ತಿರ್ತಾರೆ. ಇನ್ನು ಅದೇ ರೀತಿ ಕೆಲವೊಂದು ಅಪಾಯಿಂಟ್ಮೆಂಟ್ ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ ಅಪಾಯಿಂಟ್ಮೆಂಟ್ಗಳ ಬಗ್ಗೆಯೂ ಈ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ತಾರೆ, ಉರ್ಜಿತ್ ಪಟೇಲ್ ಅಪಾಯಿಂಟೆಡ್ ದ ನ್ಯೂ ಎಡಿಷನಲ್ ಡೈರೆಕ್ಟರ್ ಆಫ್ ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕಂಪ್ನಿ ಲಿಮಿಟೆಡ್. ಇದೇ ರೀತಿ ಡಿಫೆನ್ಸ್ಗಳ ಬಗ್ಗೆ ಆಗಲಿ, ನೇವಲ್ ಎಕ್ಸೈಸ್ ಬಗ್ಗೆ ಆಗಲಿ, ನೀವು ಈಗ ಫಾರ್ ಎಕ್ಸಾಂಪಲ್ ನೋಡಿದ್ರೆ ರೀಸೆಂಟ್ ಇಂದ್ರಾ ಅನ್ನೋ ಒಂದು ನೇವಲ್ ಎಕ್ಸೈಸ್ ಕಂಡಕ್ಟ್ ಆಯಿತು. ಇಂದ್ರಾ ಅನ್ನೋ ನೇವಲ್ ಎಕ್ಸೈಸ್ ಕಂಡಕ್ಟ್ ಆಯಿತು. ಆ ಇಂದ್ರಾ ಈ ನೇವಲ್ ಎಕ್ಸೈಸ್ ಕಂಡಕ್ಟೆಡ್ ಬಿಟ್ವೀನ್ INDIA ಮೀನ್ಸ್ ಇಂಡಿಯಾ, RIA ಮೀನ್ಸ್ ರಷ್ಯಾ. ಇವು ಇಂಡಿಯಾ ಮತ್ತು ರಷ್ಯಾಗಳ ಮಧ್ಯದಲ್ಲಿ ಕಂಡಕ್ಟ್ ಆಯಿತು. ಅದೇ ರೀತಿ ಈ ಯಾವ ಕಂಟ್ರಿ ಯಾವ ಸೀನಲ್ಲಿ ಇದು ಬೇ ಆಫ್ ಬೆಂಗಾಲ್ನಲ್ಲಿ ಈ ನೇವಲ್ ಎಕ್ಸೈಸ್ ಕಂಡಕ್ಟ್ ಆಯಿತು, ಈ ಥರ ಕ್ವಶನ್ ಕೇಳ್ತಿರ್ತಾರೆ. ಇನ್ನು ಇಂಪಾರ್ಟೆಂಟ್ ಕಮಿಟಿಗಳ ಬಗ್ಗೆ ಕೇಳ್ತಾರೆ, ಯಾವ ಕಮಿಟಿ ರಿಲೇಟೆಡ್ ಟು ಆರ್ ಬಿ ಐ ಸೆಟಪ್ ಎ ಪ್ಯಾನಲ್ ಅಂಡರ್ KV ಕಾಮನಾಥ್ ಫಾರ್ ಅ ಒನ್ ಟೈಮ್ ರಿಸ್ಟ್ರಿಕ್ಷನ್ ಆಫ್ ದ ಲೋನ್. ಇವರು ಯಾವ ಇದು ಕಮಿಟಿ ಯಾವ್ದ್ರ ರಿಲೇಟೆಡ್ ಇರುತ್ತೆ ಅಂತ ಕೇಳ್ತಿರ್ತಾರೆ. ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ ಬಗ್ಗೆ ನೋಡೋದಾದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್, ಈಗ ಕೆಲವು ಈಗ ರೀಸೆಂಟಾಗಿ SpaceX ನಾಸಾ ಜೊತೆ ಅಸ್ಟ್ರೋನಾಟ್ ಹೋಮ್ ಸೇಫ್ ಇನ್ ದ ಮೈಲ್ಸ್ಟೋನ್ ಮಿಷನ್ ಮೇಕ್ಸ್ ಸ್ಪ್ಯಾಶ್ ಡೌನ್ ದ ಗಲ್ಫ್ ಆಫ್ ಮೆಕ್ಸಿಕೋ. SpaceXನವರು ನಾಸಾದವ್ರ ಜೊತೆ MOU ಮಾಡಿಕೊಂಡು ನಾಸಾದ ವಿಜ್ಞಾನಿಗಳನ್ನು ಸ್ಪೇಸಿಗೆ ಕಳಿಸ್ತಾರೆ. SpaceX ಇಸ್ ಅ ಪ್ರೈವೇಟ್ ಆರ್ಗನೈಸೇಷನ್. ಅದೇ ರೀತಿ ನಮ್ಮ ಇಸ್ರೋ ಬಗ್ಗೆಯೂ ಕೇಳ್ಬೋದು, ಇಸ್ರೋದ ಹೆಡ್ ಕ್ವಾರ್ಟರಲ್ಲಿದೆ, ಚೇರ್ಪರ್ಸನ್ ಯಾರಿದ್ದಾರೆ. ಅದೇ ರೀತಿ ರೀಸೆಂಟಾಗಿ ಇಸ್ರೋದವರು ಕನೆಕ್ಟ್ ಮಾಡಿದಂಥ ಚಂದ್ರಯಾನ 2 ಆಗಲಿ, ಅದ್ರ ಬಗ್ಗೆ ಡೀಟೇಲ್ ಕೇಳ್ತಿರ್ತಾರೆ. ಅದೇ ರೀತಿ ಪ್ರಾಜೆಕ್ಟ್ ಮಿಷನ್ ಮಾರ್ಸ್ ಬಗ್ಗೆ ಫಸ್ಟ್ ವುಮನ್ ಡೈರೆಕ್ಟರ್ ಯಾರು ಅಂತ ಕೇಳ್ತಾರೆ. ಈ ಥರ ಕ್ವಶನ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ಆಲ್ರೆಡಿ ಕೇಳಿದ್ದಾರೆ. ಇನ್ನು ಕೆಲವೊಂದು ಅವಾರ್ಡ್ಗಳನ್ನ ಪರ್ಸನ್ ಆಗಲಿ ಅಥವಾ ಆರ್ಗನೈಸೇಷನ್ ಅವ್ರಿಗೆ ಕೊಟ್ಟಿರ್ತಾರೆ, ಯಾವ ಅವಾರ್ಡ್ನ ಯಾರು ತೊಗೊಂಡದಂತ ಕ್ವಶನ್ ಕೇಳಿ. ಇನ್ನು ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ಆಗಲಿ, ಕೆಲವೊಂದು ಸ್ಟೇಟ್ ಫೆಸ್ಟಿವಲ್ ಇರ್ತವೆ, ಕಾಮನ್ ಆಗಿ ನಾರ್ತ್ ಈಸ್ಟ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಸ್ಟೇಟ್ ಫೆಸ್ಟಿವಲ್ ಯಾವನ್ನ ಕಂಡಕ್ಟ್ ಮಾಡ್ತಾವೆ, ಯಾವ ಸ್ಟೇಟು ಯಾವ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಿದೆ ಅಂತ ಕೇಳ್ತಿರ್ತಾರೆ. ಅದೇ ರೀತಿ ಡ್ಯಾನ್ಸ್ ಫಾರ್ಮ್ ಬಗ್ಗೆ ಆಗಲಿ, ಅದೇ ರೀತಿ ಮ್ಯೂಸಿಕ್ ಬಗ್ಗೆ ಆಗಲಿ ಕ್ವಶನ್ ಕೇಳ್ತಿರ್ತಾರೆ. ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಪರ್ಸನ್ಸ್ ಇರ್ತಾರೆ, ಅವರು ಸೊಸೈಟಿಗೆ ಕಂಟ್ರಿಬ್ಯೂಟ್ ಮಾಡಿರ್ತಾರೆ, ಅಂಥವ್ರ ಬಗ್ಗೆ ಅವ್ರ ಬಗ್ಗೆ ಕೇಳ್ತಿರ್ತಾರೆ. ಅವ್ರ ರಿಲೇಟೆಡ್ ಯಾವ ಪೋಯೆಟ್ ಆಗಲಿ, ಅವರು ಸ್ಪೋರ್ಟ್ಸ್ ರಿಲೇಟೆಡ್ ಇದಾರೋ, ಯಾವ್ದು ರಿಲೇಟೆಡ್ ಇದ್ದರು ಅಂತ ಕೇಳ್ತಿರ್ತಾರೆ. ಇನ್ನು ಸ್ಪೋರ್ಟ್ಸ್ ಬಗ್ಗೆ ನೋಡಿದ್ರೆ ಫಾರ್ ಎಕ್ಸಾಂಪಲ್ ನೋಡಿದ್ರೆ ರೀಸೆಂಟಾಗಿ ವಿವೋ ಕಂಪ್ನಿ IPL ಇದರಿಂದ ಫುಲ್ ಲೋಡ್ ಆಗುತ್ತೆ, ಅಂದರೆ ಹೊರಗೆ ಹೋದರು. ಈ ಸತಿ IPL ಕಂಡಕ್ಟ್ ಮಾಡ್ತಿರೋ ಡ್ರೀಮ್ 11, ಅದೇ ರೀತಿ ಇಂಡಿಯಾ ಹೋಸ್ಟ್ ಮೆನ್ 2020 ವರ್ಲ್ಡ್ ಕಪ್ 2021ನಲ್ಲಿ ಇಂಡಿಯಾದವರು ICC ಮೆನ್ ವರ್ಲ್ಡ್ ಕಪ್ನ ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ 2022ನಲ್ಲಿ ಆಸ್ಟ್ರೇಲಿಯಾದವರು ಕಂಡಕ್ಟ್ ಮಾಡ್ತಾರೆ. ಈ ಥರ ಕ್ವಶನ್ನ ಕೇಳ್ತಿರ್ತಾರೆ. ಇಷ್ಟೆಲ್ಲ ಪೂರ್ತಿ ಕರೆಂಟ್ ಅಫೇರ್ಸ್ ಬಗ್ಗೆ ಆಯಿತು. ಈಗ ಸ್ಟ್ಯಾಟಿಕ್ ಕ್ವಶನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇನ್ನು ಸ್ಟ್ಯಾಟಿಕ್ ಡಿಸಿಷನ್ ಇದಕ್ಕೆಲ್ಲ ನಾವು ಸ್ಟೇಟ್ ವೈಸಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ನೀವು ಅದನ್ನು ಒನ್ ಬೈ ಒನ್ ಡಿಸ್ಕ್ ನೋಡ್ಕೋಬೋದು. ನಾನು ಇಲ್ಲಿ ಒಂದು ಸ್ಟೇಟದ ಎಕ್ಸಾಂಪಲ್ ಕೊಡ್ತೀನಿ, ನೀವು ಎಲ್ಲ ಸ್ಟೇಟದ್ದು ಅವೈಲೇಬಲ್ ಮಾಡಿ ನಮಗೆ ಸನ್ನಿಹದ್ರಾಗಿ ರೀಸೆಂಟಾಗಿ ಎಲ್ಲ ಸ್ಟೇಟದ್ದು ಇಲ್ಲಿ ಅಪ್ಲೋಡ್ ಮಾಡ್ತೀವಿ, ನೀವು ಒನ್ ಬೈ ಒನ್ ನೋಡ್ಕೊತ ಹೋಗ್ಬೋದು. ಅದೇ ರೀತಿಗೆ ನಾವು ಫಾರ್ ಎಕ್ಸಾಂಪಲ್ ಕರ್ನಾಟಕದಂತ ಸ್ಟಾರ್ಟ್ ಮಾಡ್ತೀವಿ. ಕರ್ನಾಟಕ ಸ್ಟೇಟದ ಕ್ಯಾಪಿಟಲ್ ಯಾವುದು, ರೈಲ್ವೆದ ಕಾಮನ್ ಆಗಿ ಈ ಥರ ಕ್ವಶನ್ ಕೇಳ್ತಿರ್ತಾರೆ. ಕರ್ನಾಟಕ ಚೀಫ್ ಮಿನಿಸ್ಟರ್ ಯಾರಿದ್ದಾರೆ, ಅದೇ ರೀತಿ ಗವರ್ನರ್ ಯಾರಿದ್ದಾರೆ, ಈ ಥರ ಕ್ವಶನ್ ಕೇಳ್ತಿರ್ತಾರೆ. ಅದೇ ರೀತಿ ಆಫೀಷಿಯಲ್ ಲ್ಯಾಂಗ್ವೇಜ್ ಕೇಳ್ತಿರ್ತಾರೆ, ಅದೇ ರೀತಿ ಅದರ ಸ್ಪೋಕ್ಸ್ ಲ್ಯಾಂಗ್ವೇಜ್ ಬಗ್ಗೆ ಕೇಳ್ತಾರೆ, ಅದೇ ರೀತಿ ಬಗ್ಗೆ ಆಗಲಿ, ಅದೇ ರೀತಿ ಅಲ್ಲಿ ಸ್ಟೇಟ್ನಲ್ಲಿ ಹರಿಯುವಂಥ ರಿವರ್ಗಳ ಬಗ್ಗೆ ಆಗಲಿ, ಆ ರಿವರ್ನ ಟ್ರಿಬ್ಯೂಟರಿಗಳ ಬಗ್ಗೆ ಕೇಳ್ತಿರ್ತಾರೆ. ಈಸ್ಟ್ ಫ್ಲೋಯಿಂಗ್ ರಿವರ್ ಯಾವುದು, ವೆಸ್ಟ್ ಫ್ಲೋಯಿಂಗ್ ರಿವರ್ ಯಾವುದು ಅಂತ ಕೇಳ್ತಿರ್ತಾರೆ. ಇನ್ನು ಮೌಂಟೇನ್ ರೇಂಜ್ಗಳ ಬಗ್ಗೆ ಕೇಳ್ತಾರೆ, ಅದೇ ರೀತಿ ನ್ಯಾಷನಲ್ ಪಾರ್ಕ್ ಯಾವ ನ್ಯಾಷನಲ್ ಪಾರ್ಕ್ ಯಾವ ಸ್ಟೇಟ್ ಅಂಡರ್ ಬರ್ತದೆ, ಅದೇ ರೀತಿ ಅದರಲ್ಲಿರುವಂಥ ಇಂಪಾರ್ಟೆಂಟ್ ಎನಿಮಲ್ ಆಗಲಿ ಬರ್ಡ್ಸ್ಗಳ ಬಗ್ಗೆ ಕೇಳ್ತಿರ್ತಾರೆ. ಇನ್ನು ಕಲ್ಚರ್ಗಳ ಬಗ್ಗೆ ಆಗಲಿ, ಅದೇ ರೀತಿ ಅದರ ಯಾವ ಸ್ಟೇಟು ಲಿಟ್ರೇಚರ್ ಇದೆ, ಹೈಯೆಸ್ಟ್ ಲಿಟ್ರೇಚರ್ ಇದೆ, ಅದೇ ರೀತಿ ಲೋವೆಸ್ಟ್ ಲಿಟ್ರೇಚರ್ ಯಾವ ಸ್ಟೇಟ್ ಇದೆ, ಅದರಲ್ಲಿ ಫಿಮೇಲ್ ಲಿಟ್ರೇಚರ್ ಎಷ್ಟು, ಅದೇ ರೀತಿ
ಮೇಲ್ ಲಿಟ್ರೇಚರ್ ಎಷ್ಟು, ಫಿಮೇಲ್ ಲಿಟ್ರೇಚರ್ ಎಷ್ಟು ಅಂತ ಕೇಳ್ತಿರ್ತಾರೆ. 2011 ಸೆನ್ಸಸ್ ಪ್ರಕಾರ ಅಂದರೆ 2011 ಜನಗಣತಿಯ ಪ್ರಕಾರ. ದೆನ್ ವಿ ಮೂವ್ ಆನ್ ಟು ದ ಸಿಲಬಸ್ ಸ್ಟೇಜ್ ಒನ್, RRB NTPC ಸಿಲಬಸ್ ಫಾರ್ ಸ್ಟೇಜ್ ಒನ್. ಇದು ಕೂಡ ನಿಮಗೆ ಎರಡು ಮೂರು ಲ್ಯಾಂಗ್ವೇಜ್ನಲ್ಲಿ ಅವೈಲೇಬಲ್ ಇದೆ. ನೀವು ಕನ್ನಡದಲ್ಲಿ ಬೇಕಾದ್ರೂ ಓದ್ಕೋಬೋದು, ಅಥವಾ ಇಂಗ್ಲೀಷ್ನಲ್ಲಿ ಬೇಕಾದ್ರೂ ಓದ್ಕೋಬೋದು, ಅಥವಾ ಹಿಂದಿನಲ್ಲಿ ಬೇಕಾದ್ರೂ ನಿಮ್ಮ ನೀವು ಮೂರು ಲ್ಯಾಂಗ್ವೇಜ್ನಲ್ಲಿ ಕೂಡ ಇದು ಅವೈಲೇಬಲ್ ಇದೆ. ಅದೇ ರೀತಿ ನೀವು ಸ್ಟೇಜ್ ಒನ್ ಆಗಲಿ ಸ್ಟೇಜ್ ಟು ಆಗಲಿ ಪೂರ್ತಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬಗ್ಗೆ ಈ ನಮ್ಮ ವೆಬ್ಸೈಟ್ನಲ್ಲಿ ಪೂರ್ತಿ ಅವೈಲೇಬಲ್ ಇದೆ. ನೀವು ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ ನೋಡ್ಕೋಬೋದು ಸಿಲೆಬಸ್ ಬಗ್ಗೆ. ಇನ್ನು ಪಾಲಿಟಿ ಆಗಲಿ, ಹಿಸ್ಟ್ರಿ ಆಗಲಿ, ಜಿಯೋಗ್ರಫಿ ಆಗಲಿ, ಅವ್ರ ಬಗ್ಗೆ ನಾವು ಆಲ್ರೆಡಿ ಯೂಟ್ಯೂಬ್ನಲ್ಲಿ ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ. ನೀವು ಆ ವಿಡಿಯೋ ಕೂಡ ನೋಡ್ಬೋದು, ಯು ಗೆಟ್ ಮೋರ್ ಇನ್ಫಾರ್ಮೇಷನ್. ಇನ್ನು ರಿಸೋರ್ಸ್ಗಳ ಬಗ್ಗೆ ನೋಡೋದಾದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದರೆ ನಾನು ಆಲ್ರೆಡಿ ನಿಮಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪ್ರಕಾರನೇ ಇಲ್ಲಿ ನಾವು ಸಿಲೆಬಸ್ನ ಮೆನ್ಷನ್ ಮಾಡಿದ್ದೀವಿ. ಅದೇ ರೀತಿ ಇಲ್ಲಿ ಯಾವ ಥರ ಓದ್ಬೇಕು ಅನ್ನೋದು ಪ್ರಿವಿಯಸ್ ಇಯರ್ ಕ್ವಶನ್ ಬೇಸ್ ಮೇಲೆ ನಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು. ಅದೇ ರೀತಿ ನಾನು ಸ್ಟ್ಯಾಂಡರ್ಡ್ ಬುಕ್ಗಳ ಬಗ್ಗೆ ಆಗಲಿ ರಿಸೋರ್ಸ್ ಬಗ್ಗೆ ಹೇಳೋಲ್ಲ. ಕೆಲವೊಂದು ಮಂದಿಗೆ ಏನು ಇಷ್ಟ ಆಗ್ತದೆ ಅಂದರೆ ಕೆಲವೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳನ್ನು ನೋಟ್ಸ್ ಲೈಕ್ ಆಗ್ತದೆ. ಅದೇ ರೀತಿ ಕೆಲವೊಂದು ಮಂದಿಗೆ ಸ್ಟ್ಯಾಂಡರ್ಡ್ ಬುಕ್ ಯೂಸ್ ಆಗ್ತದೆ. ಡಿಪೆಂಡಿಂಗ್ ಅಪಾನ್ ಪರ್ಸನ್ ಟು ಪರ್ಸನ್ ವೇರಿ ಆಗ್ತದೆ. ಸೊ ನಿಮ್ಮ ಕಡೆ ಯಾವ ಬುಕ್ಸ್ ಇದಾವಲ್ಲ ಆ ಬುಕ್ಸ್ನ ರೆಫರ್ ಮಾಡಿ ಅದೇ ರೀತಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ನೀವು 10 ಬುಕ್ಸ್ 10 ಟೈಮ್ಸ್ ಓದೋಕ್ಕಿಂತ 1 ಬುಕ್ನ 10 ಟೈಮ್ಸ್ ಓದಿದ್ರೆ ಯು ಗೆಟ್ ಮೋರ್ ಪರ್ಫೆಕ್ಟ್. ಇನ್ನು ಪ್ರಾಕ್ಟೀಸ್, ನೀವು ಯಾವುದೋ ನೀವು ಸ್ಟಡಿ ಮಾಡಿರ್ತೀರಿ ಬಟ್ ಪ್ರಾಕ್ಟೀಸ್ ಇಸ್ ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದೇ ರೀತಿ ನಾವು ಕ್ವಿಜಸ್ನ ಅಪ್ಲೋಡ್ ಮಾಡಿದ್ದೀವಿ. ಅದೇ ರೀತಿ ಇಲ್ಲಿರುವಂಥ ಕ್ವಿಜಸ್ ಮೂರು ಭಾಷೆಗಳು ಕೂಡ ಅವೈಲೇಬಲ್ ಇದೆ. ಅದೇ ರೀತಿ ಇದು ಯಾವ ಥರ ಅಂದರೆ ನೀವು ಬರೆದಿರತಕ್ಕಂಥ ಕ್ವಿಜ್ಗೆ ವಿತ್ ಸೊಲ್ಯೂಷನ್ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನೀವು ಬರೆದಿರತಕ್ಕಂಥ ಕ್ವಿಜಸ್ನ ಮೂರು ಭಾಷೆಯಲ್ಲಿ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ವೆಬ್ಸೈಟಿಗೆ ನೀವು ವಿಸಿಟ್ ಮಾಡ್ಬೋದು. ರೀಸೆಂಟಾಗಿ ಯಾವ ಕರೆಂಟ್ ಅಫೇರ್ಸ್ ಬಗ್ಗೆ ಆಗಲಿ, ಸ್ಟ್ಯಾಟಿಕ್ ಪೋರ್ಷನ್ಗಳ ಬಗ್ಗೆ ಆಗಲಿ, ಕ್ವಿಜಸ್ ಬಗ್ಗೆ ಆಗಲಿ, ಜಾಬ್ ನೋಟಿಫಿಕೇಷನ್ ಬಗ್ಗೆ ಅಪ್ ಟು ಡೇಟ್ ಇರ್ತದೆ. ನಾವು ಇಲ್ಲಿ ಇಲ್ಲದೆಲ್ಲ ಈ ಥರ ಅಪ್ ಡೇಟ್ ಕೊಡ್ತಾ ಇರ್ತೀವಿ. ಇನ್ನು ಅದೇ ರೀತಿ ಕರೆಂಟ್ ಅಫೇರ್ಸ್ ಡೇ ಬೈ ಡೇ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇನ್ನು ಅದೇ ರೀತಿ ನಮ್ಮ ಸೋಷಲ್ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನೀವು ಇಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗ್ತೀರಾ. ಅದೇ ರೀತಿ ಇಲ್ಲಿ ನಮ್ಮ ಫೇಸ್ಬುಕ್ ಐ ಡಿ ಆಗಲಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಅದೇ ರೀತಿ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ನಮ್ಮ ಸೋಷಲ್ ನೆಟ್ವರ್ಕಿಗೆ ನೀವು ಜಾಯ್ನ್ ಆಗ್ಬೋದು. ಯು ಗೆಟ್ ಮೋರ್ ರಿಸೋರ್ಸಸ್. ಈ ಕ್ಯಾಂಪಸ್ ರೀಕನೆಕ್ಟ್ ಅನ್ನೋದು ಟೋಟಲಿ ಫ್ರೀ ಆಫ್ ಕಾಸ್ಟ್ನಲ್ಲಿ ನಿಮಗೆ ರಿಸೋರ್ಸ್ನ ಅವೈಲೇಬಲ್ ಇದೆ. ಇದು ಕೂಡ ಮೂರು ಭಾಷೆಯಲ್ಲಿ ಕೂಡ ಅವೈಲೇಬಲ್ ಇದೆ. 3 ಲ್ಯಾಂಗ್ವೇಜಸ್ ಮೂರು ಭಾಷೆಗಳಲ್ಲಿ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಇಲ್ಲಿ ಯು ಕ್ಯಾನ್ ರೀಡ್ ವಾಟ್ ಎವರ್ ಯು ವಾಂಟ್ ಇನ್ ಫ್ರೀ ಆಫ್ ಟೋಟಲಿ ಫ್ರೀ ಆಫ್ ಕಾಸ್ಟಸ್ ಇಲ್ಲಿ ಈಗ ರೀಸೆಂಟಾಗಿ. ಇನ್ನು ಮುಂಬರೋ ದಿನಗಳಲ್ಲಿ ನಾವು ಟೆಸ್ಟ್ ಸಿರಿಂಜ್ ಕೂಡ ಪ್ರೊವೈಡ್ ಮಾಡ್ತೇವೆ. ಅದು ಕೂಡ ಫ್ರೀ ಆಫ್ ಕಾಸ್ಟ್ನಲ್ಲಿ. ಆ್ಯಸ್ ಪರ್ ನಿಮಗೆ ರೈಲ್ವೆ ಎಕ್ಸಾಮ್ ಯಾವ ಥರ ಬರುತ್ತಿಲ್ಲ ಅದೇ ರೀತಿ ನಿಮ್ಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡಿಕೊಡ್ತೇವೆ. ಅದೇ ರೀತಿ ಫ್ರೀ ಆಫ್ ಕಾಸ್ಟ್ನಲ್ಲಿ ನಾವು ಕೂಡ ಟೆಸ್ಟ್ ಸಿರಿಂಜ್ನ ರೀಸೆಂಟಾಗಿ ಲಾಂಚ್ ಮಾಡ್ತೇವೆ. ನಿಮಗೆ ಈ ವಿಡಿಯೋ ಲೈಕ್ ಆಗಿದರೆ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಲೈಕ್ ಅವರ್ ವಿಡಿಯೋ ಆ್ಯಂಡ್ ಆಲ್ಸೋ ಜಾಯ್ನ್ ಅವರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಪ್ಲೀಸ್ ರೇಟ್ ಯು ರೆಕಮೆಂಡ್ ಅವರ್ ಯೂಟ್ಯೂಬ್ ಚಾನಲ್ ಟು ರೆವಲ್ಯೂಷನೈಸ್ ದ ಕ್ವಾಲಿಟಿ ಆಫ್ ಎಜುಕೇಷನ್. ಥ್ಯಾಂಕ್ ಯು. ಅದೇ ರೀತಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಆಗಲಿ ಕ್ವೇರಿ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಸೋಷಿಯಲ್ ಮೀಡಿಯಾಗಳಿಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು.